ಕಡಲೆ ಜನರ ನಗುವಲಿ ಹುಟ್ಟಿದ ಒಂದು ಸಂಸ್ಕೃತಿ ನಮ್ಮ ತುಳು ನಾಡು ನಮ್ಮ ತುಳು ನಾಡು ಎಂತಲ್ಲ ತುಳು ನಾಡು ಮೊಬೈಲ ತುಳು ನಾಡು ಯಕ್ಷಗಾನ ಕಲೆ ಇದೆ ಕೋಟಿ ಚೆನ್ನಯ ಕಥೆ ಇದೆ ನಾಗರಾಧನೆ ಇಲ್ಲಿದೆ ಹುಲಿಯ ನರ್ತನ ನಮ್ಮದೇ ಕಡಲ ಅಲೆ ಜೋಗುಳದಲ್ಲಿ ಕರಾವಳಿಯ ಉಸಿರಲಿ ಕೋಟಿ ನಮನ ಈ ಮಣ್ಣಿಗೆ ಇಷ್ಟು ಚಂದ ಕಾಣ್ತಿದ್ದೀಯ ನೀನು ನನ್ನ ಮುತ್ತು ಕೃಷ್ಣ. ಇವತ್ತಿನ ಇಟ್ಟಿದ್ದಬ್ಬ ಗೊತ್ತುಂಟು ನನಗೆ, ಆದ್ರೆ ಈ ಸಕ್ಕರೆ ಮಾತ್ರ ನೈವೇದ್ಯಕ್ಕೆ ಇಟ್ಟಿದ್ದೇನೆ. ಚಿಂತಪ್ಪಳು, ನಮ್ಮ ಹುಟ್ಟಿದಬ್ಬ ಒಂದು ವೆರೈಟಿ ಮಾಡಿಸ್ಲಿಲ್ಲ ಅಂತ ಬೇಜಾರಾಗ್ಬೇಡ. ನಿಂಗೆ ಗೊತ್ತುಂಟಲ್ಲ, ನಮ್ಮ ರಂಪ ರಾಮಾಯಣ ಇನ್ನು ಮುಗಿಲಿಲ್ಲ, ಹಾಗಂತ ಇನ್ನೂ ಉಪವಾಸ ಇಡ್ಲಿಕ್ಕಿಲ್ಲ ನಾನು. ನಾಳೆ ಒಳಗೆ ನಮ್ಮ ಸಮಸ್ಯೆ ಎಲ್ಲ ಹೋಗ್ತದೆ. ಆಗ ನೋಡ್ತಾ ಇರು, ನಾನೇ ನನ್ನ ಕೈಯೇರಿ ನಿನಗೆ ಹೋಳಿಗೆ ಮಾಡಿ ತರ್ತಂತೆ. ಇವಳು ಸಮಸ್ಯೆ ಬಗೆಹರಿಸ್ಲಿಕ್ಕೆ ಲಂಚ ಕೊಡ್ತಿದ್ದಾಳೆ ಅಂತ ಅನ್ಕೋಬೇಡ. ನನ್ನ ಸಮಸ್ಯೆನ ನಾನೇ ಸಾಲ್ವ್ ಮಾಡ್ತೇನೆ, ಆದ್ರೆ ನಿನ್ನ ಆಶೀರ್ವಾದ ಬೇಕಾಗ್ತದೆ ಆಯ್ತಾ? ಹಲೋ, ನನ್ನ ಮುನ್ನ ನಾ ಬಾಲ ಅವ್ರು ಹಿಂಗೆ ಕೇಳಿದ್ರ ಎದ ವಿಕ್ರಮಣ್ಣನ ಅವರು ಸೋಷಿಯಲ್ ವರ್ಕಲ್ಲಿ ಬ್ಯುಸಿ ಇದ್ದಾರೆ ಮಾರ್ರೆ. ರೇಷ್ಮೆ ಮಗನೇ, ಸೂಪರ್ ಶಾಟ್ ವಿಕ್ರಮ್. ಕೈ ಏಟ್ ಮಾಡ್ಕೋಬೇಡ, ಜಾಗ್ರತೆ ಮಗನೇ. ಹೌದು, ನಮ್ಮ ಮನೇಲಿ ಎಲ್ಲರೂ ರೌಡಿಗಳೇ. ತಾತ, ಪಪ್ಪ, ವಿಕ್ರಮಣ್ಣ, ವೀರಣ್ಣ, ನಾನು. ನಾನು ನಿಮ್ಗೆ ಎಂತ ಸಮಸ್ಯೆ ಉಂಟಾ? ಏಯ್, ಇನ್ನು ಒಂದು ಸಲ ನಮ್ಮ ಹುಡುಗರು ತಂಟೆಗೆ ಬಂದ್ರೆ ನಮ್ ವಿಕ್ರಮ್ ಹುಡ ಏಟ್ಗೆ ನಡ್ಕೊಂಡಲ್ಲ ಆಂಬ್ಯುಲೆನ್ಸ್ ಎಲ್ಲ ಹೋಗಕ್ಕಿಂಟು. ಇನ್ನೆಂತ ಜಾಸ್ತಿ ಆಯ್ತಲ್ಲ ಎಂತ? ಹೌದು, ನಮ್ಮ ಮನೇಲಿ ಹೆಂಗ್ಸರಿಲ್ಲ, ಹೆಂಗ್ಸರಿಗೆ ಎಂಟ್ರಿ ಇಲ್ಲ. ಎಂತಕ್ಕೆಂದ್ರೆ ಎಂತಕ್ಕೆಂದ್ರೆ ಉತ್ತರ ಕೊಡೋಕ್ಕಾಗಲ್ಲ. ಎಡಪ್ಪನ ನನಗೂ ಇದನ್ನ ಕೇಳಿ ಕೇಳಿ ಸಾಕಾಗೋಯ್ತು ಮರೆಯ. ನಮ್ಮ ಮನೇಲಿ ಯಾಕೆ ಹೆಂಗಸ್ರಿಲ್ಲ, ವಿಕ್ರಮಣ್ಣಿಗೆ ಮಳೆ ಕಂಡ್ರೆ ಯಾಕಾಗಲ್ಲ, ಮಳೆ ಬಂದ ತಕ್ಷಣ ಯಾಕೆ ಸುಮ್ಮನೆ ನಿಂತ್ಕೋತಾನೆ, ಇದನ್ನೆಲ್ಲ ನಾವು ಹೇಳಲಿಕ್ಕೆ ಆಗ್ತದ? ಅವರಿಗೆ ತಾಕತ್ತಿದ್ರೆ ಹೋಗಿ ವಿಕ್ರಮಣ್ಣನ ಕೇಳಿಯಲ್ಲ. ವಿಕ್ರಮಣ್ಣನ ಕೇಳಿಕ್ಕೆ ಧೈರ್ಯ ಇಲ್ಲ ವಿಕ್ರಮ್. ಹುಲಿವೇಶ ಹಾಕ್ಲಿಕ್ಕೆ ಉಂಟಲ್ಲ ನಿನಗೆ, ಹೋಗಿ ರೆಡಿ ಆಗು. ನೀವೇನ್ರ ಇಲ್ಲಿ ಬಿದ್ದು ಓಡಾಡ್ತೀರಾ? ಹೋಯ ಇವತ್ತ ಅಪ್ಪಿಲಿ ವಿಕ್ರಮಿನ ಹುಲಿವೇಶ ನೋಡ್ಬೇಕು, ಅವನ್ ಹುಲಿಗುಣದ ಚಂದ. ಅಮ್ಮ, ನಾನು ಕೃಷ್ಣನಿಗೆ ಸಕ್ಕರೆ ಇಟ್ಟಿದ್ನಲ್ಲ, ಅದರಿಂದ ನಾನು ಅವಲಕ್ಕಿ ಮಾಡ್ದೆ, ತಗೊಳ್ಳಿ. ಅಮ್ಮ ಎಂತಾಯ್ತು? ಅಲ್ಲಮ್ಮ ವೇದ, ಅಷ್ಟೊಂದು ಹಣ ಒಂದೇ ಸರಿ ಹೇಗೆ ಹೊಂದಿಸ್ತೀಯಾ?
ಅಮ್ಮ ಎಂತ ಗೊತ್ತುಂಟ, ನಾನು ಕೃಷ್ಣ ಇದ್ದಾನಲ್ಲ, ಅವ್ನು ನನಗೆ ಒಂದಲ್ಲ ಒಂದು ದಾರಿ ಇಟ್ಟಿರ್ತಾನೆ. ನೀವು ಯೋಚನೆ ಮಾಡಬೇಡಿ, ನಾನಿದ್ದೇನಲ್ಲ. ಆದರೂ ಒಂದೆರಡು ಲಕ್ಷ ಅಲ್ಲ, 10 ಲಕ್ಷ. ಹೇಗೆ ತರ್ತೀಯಾ, ಎಲ್ಲಿಂದ ಆಗ್ತೀಯ? ತಗೊಳ್ಳಿ ತಗೊಳ್ಳಿ. ನಿಮ್ಮ ಬಾಯಿ ಕಾಲಿದ್ರೆ ಒಟ್ಟು ಸಿ ಮಾತಾಡ್ತದೆ, ಅದೇ ಸಮಸ್ಯೆ. ಮನೆ ಯಜಮಾನ ಆಗಿ ಗಂಡಸಾಗಿ ಈ ಜವಾಬ್ದಾರಿಗಳನ್ನೆಲ್ಲ ನಾನು ಹೊತ್ಕೋಬೇಕು. ಆದರೆ ನೀನು ಹೆಣ್ಮಗಳಾಗಿ ಎಲ್ಲ ಕಷ್ಟನೂ ತನ್ನ ಹೆಗಲ ಮೇಲೆ ಹೊತ್ಕೊಂಡಿದೀಯ. ಮನೆ ಮಗನ ಥರ ಹಗಲು ರಾತ್ರಿ ಮನೆಗೋಸ್ಕರ ದುಡಿತೀಯ. ಒಬ್ಬ ತಂದೆಯಾಗಿ ನಾನು ನನ್ನ ಜೀವನದಲ್ಲಿ ಸೋತ್ಬಿಟ್ಟೆ ಮಗಳೇ. ಪಪ್ಪ ಪಪ್ಪ ದಾದಾಂಡಿರಿ ಅಲ್ಲ ಪಪ್ಪ, ಈ ಮನೆ ಹೊಣೆನ ನಾನಲ್ದಿ ಯಾರು ತಗೊಳ್ತಾರೆ ಹೇಳಿ? ನೋಡ್ತಾರಿ ಪಪ್ಪ, ನಮ್ಮ ಸಮಸ್ಯೆ ಅಲ್ಲ, ಚಿಟ್ಕೆ ಚಿಟ್ಕೆ ಹೊಡೆದ್ರೆ ಮಾಯ ಆಗ್ತದೆ. ಪಪ್ಪ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಶುಭಾಶಯಗಳು. ಏ ಪ್ರಾಣಿ ತಗೋ. ಪ್ರಣವ್ ಪ್ರಾಣಿ ಅಲ್ಲ, ಇಂಥದ್ದೊಂದು ತಗೊಳ್. ಅಲ್ಲ ಇವತ್ತು ನಾನು ಕೃಷ್ಣನ ಹುಟ್ಟಿದ್ದಬ್ಬ, ನೀವು ಹೀಗೆ ಮುಖ ಮಾಡ್ಕೊಂಡ್ರೆ ಹೇಗೆ ಅಂತ? ಎಲ್ಲ ಖುಷಿ ಖುಷಿಯಿಂದ ಇರಬೇಕು. ನಮ್ಮ ಹತ್ರ ಹಣ ಇರದೇ ಇರ್ಬೋದು, ಅದರ ಖುಷಿ ಉಂಟು ಆಯ್ತಾ? ಅಮ್ಮ ನಾವು ಬರ್ತೇವೆ, ಪಪ್ಪ ಅಂಗಡಿಗೆ ಹೋಗುವ, ಬನ್ನಿ ಬನ್ನಿ. ಪ್ರಾಣಿ ಬಾಯ್ ಕಣು. ಕೇಳಿ ಆ ಪೂಜಿ ಬಂಡ, ಆ ಪೂಜಿ ಕರುಣಾಕರ ಶೆಟ್ಟರ್ ಕೇಳಿದೆಲ್ಲ ನಾನು ಯಾವ ಕೆಲಸ ಮಾಡೋದ ಗೊತ್ತುಂಟಲ್ಲ. ಪಪ್ಪ ಶೆಟ್ಟರ್ ಬರೋ ಟೈಮ್ ಆಯ್ತು, ವಿಕ್ರಮ್ ಎಲ್ಲಿ? ಪಪ್ಪ ನನ್ನ ತಮ್ಮ ಇಲ್ಲಿ ಬಣ್ಣ ಹಚ್ಚೋದ, ಅವ ಏನಿದ್ರು ಒಬ್ಬನೇ ಕೂತು ಬಣ್ಣ ಹಚ್ಕೊಳ್ತಾನೆ, ಅದು ನಿಮಗೆ ಗೊತ್ತುಂಟಲ್ಲ. ಅವ್ನು ಯಾರು? ನನ್ನ ಮೊಮ್ಮಗ ವಿಕ್ರಮ್. ರಿಯಲ್ ಪಿಲ್ಲಿ ವಿಕ್ರಮ್. ಗಂಡಿನ ಕಡೆಯವ್ರು ಬರ್ತಿರೋದು ನನ್ನ ನನ್ನ ಮಗಳನ್ನ ನೋಡ್ಲಿಕ್ಕೆ, ನನ್ನ ಮನೆಗೆ ಬಣ್ಣ ಹಚ್ಚ ಅಂತ ಹೇಳಿದ್ರೆ ಹೋಗಿ ಹೋಗಿ ಅಡಬ್ಬೆ ಅಡಬ್ಬ ಬೇದನ್ ಮನೆಗೆ ಬಣ್ಣ ಹಚ್ತೀಯ? ನನ್ನ ಮನೆಯ ಭಾಗಕ್ಕೆ ಮಾತ್ರ ಬಣ್ಣ ಹಚ್ಚಲಿಕ್ಕೆ, ಅದು ಬಿಟ್ಟು ನೀನು ಊರವ್ರಿಗೆಲ್ಲ ಹಚ್ಚಿದ್ರೆ ಅವ್ರು ನಿನಗೆ ಒಂದು ಬಿಡಿಗಾಸು ಕೊಡುದಿಲ್ಲ, ಅರ್ಥ ಆಯ್ತಲ್ಲ? ನಡಿ. ಅಲ್ಲಮ್ಮ ಇದರಲ್ಲಿ ಅವರ ಮನೆಯ ಭಾಗ ಯಾವುದು ನಿಮ್ಮದು ಯಾವುದು ತಿಳಿತಿಲ್ಲ ನನಗೆ. ಅದನ್ನು ಮೊದಲೇ ಹೇಳಿ ಸಾಯ್ಲಿಕ್ಕೆ, ನಿನಗೆ ಕಂಡು ಬಿಟ್ಟು ನೋಡು. ಅಲ್ಲಿಂದ ಇಲ್ಲಿಯವರೆಗೆ ಅಲ್ಲಿ ನಿಂತಿದ್ದಾಳಲ್ಲ ಆ ಡಬ್ಬೆ ವೇದ, ಅವಳು ಅವಳ ಕುಟುಂಬದ್ದು. ಬೈಲಿ. ಅಲ್ಲಿಂದ ಇಲ್ಲಿಯವರೆಗೆ ಯಾರದೇಳು? ದೇವಕಿ, ಬಡ್ಡಿ ದೇವಕಿ ಇದು. ನಡಿ ಒಳಗೆ. ಇನ್ನು ಅಲ್ಲಿ ಹೋಗಿ ಸಹ ಅವಳ ಮನೆಗೆ ಬಣ್ಣ ಹಚ್ಚಿದ್ರೆ ಕಷ್ಟ. ಇಲ್ಲೆಲ್ಲ ಬಣ್ಣ ಹಚ್ಬೇಕು ಗೊತ್ತಾಯ್ತಲ್ಲ? ಇಲ್ಲಿ ನೋಡು, ಅಲ್ಲಿಂದ ಇಲ್ಲಿಯವರೆಗೆ ಈ ಬಡ್ಡಿ ದೇವಕಿಯದ್ದು ಗೊತ್ತಾಯ್ತಲ್ಲ? ಬಾ. ಇನ್ನು ಅಲ್ಲಿ ನೋಡು, ಆ ಬಡವರ ಜಾಗ ಉಂಟಲ್ಲ, ಅದು ಆ ಡಬ್ಬೆ ವೇದಂದು ಅವಳ ಕುಟುಂಬದ್ದು. ಅಲ್ಲಿ ಬಣ್ಣ ಹಚ್ಚಿದ್ರೆ ನಿನ್ನ ಗ್ರಾಚಾರ ಬಿಡಿಸ್ತೇನೆ ನಾನು, ಗೊತ್ತಾಯ್ತಲ್ಲ? ಏ ದೇವಕಿ, ಎಂತ ನೀನು ನನ್ನ ಮಗಳಿಗೆ ಅಡಬೆ ಅಂತ ಕರೆಯೋದು? ನಿನಗೆ ಸುಮ್ಮನಿರ್ಲಿಕ್ಕೆ ಆಗುದಿಲ್ವಾ? ಸುಮ್ಮನಿರ್ಲಿಕ್ಕೆ ಆಗುದಿಲ್ಲ, ಆಗುದೇ ಇಲ್ಲ. ಏನ್ ಮಾಡುದು, ನನ್ನ ಹಣೆ ಬರ ಹೇಳಲಿಕ್ಕೆ 1000 ಉಂಟು ನನಗೆ. ಆದ್ರೆ ಆಗುದಿಲ್ವಲ್ಲ, ಯಾಕೆ ಹೇಳು? ಅಲ್ಲಿ ಹೊರಗೆ ನಿಂತಿದ್ದನಲ್ಲ ಇನ್ನ ಗಂಡ, ಅವನು ನನ್ನ ಗಂಡನ ಅಣ್ಣ,
ಏನು ನೀನು ನನ್ನ ಗಂಡನ ಅತ್ತಿಗೆ? ನಿಮಗೆ ಎಂತಾದ್ರೂ ಹೇಳಿದ್ರೆ ಅವನ್ನ ನನ್ನ ಸುಮ್ಮನೆ ಬಿಡ್ತಾನ, ಬೈತಾನಲ್ಲ. ನಾವು ನಮ್ಮ ಜಾಗದಲ್ಲಿ ಇದೇವಲ್ಲ, ಮತ್ತೆಂತಕ್ಕೆ ನೀವು ಅಕ್ಕನಿಗಾಗಿ ಬಯ್ಯೋದು? ಅಕ್ಕನಿಗೆ ಎಂತಕ್ಕೆ ಬಯ್ಯೋದು ಅಂತ ನಿನಗೆ ಗೊತ್ತಿಲ್ವಾ? ದಿನನ ಪುರಾಣ ಹೇಳ್ಬೇಕ ನಿನ್ಗೆ ಅವಳೆಂತ ಮಾಡಿದಾಳೆ ಅಂತೇಳಿ? ಹಲೋ, ಹಾ ನಮಸ್ಕಾರ. ಹಾ ಹಣ ಬೇಕಿತ್ತ? ಸರಿ ಸರಿ ಕೊಡು, ಅದ್ರ ನಿಂತಿಲ್ಲ. ಹಾ, ನನ್ನ ಬಡ್ಡಿ ಬಗ್ಗೆ ಗೊತ್ತುಂಟಲ್ಲ? ಅಲ್ಲ, ನಿಮಗೆ ಗೊತ್ತಿದೆ, ಹೇಳುದು ನನ್ನ ಡ್ಯೂಟಿ ಅಲ್ಲ, ಹಾಗೆ ಹೇಳಿದ್ದು. ಸರಿ, ನಾಳೆ ಬರುವಾಗ ಒಂದು ಬಾಂಡ್ ಪೇಪರ್ಗೆ ಸೈನ್ ಹಾಕಿ ತನ್ನಿ ಆಯ್ತಾ? ಸರಿ ಸರಿ ಸರಿ. ಮಗಳೇ, ಇವಳು ಯಾವಾಗ್ಲೂ ಹೀಗೆ. ನಾವು ಹೊರಟಾಗ್ಲೆಲ್ಲ ಏನಾದರೂ ತಗದೆ ತೆಗೆದು ಮನ್ಸು ಕೆಡಿಸ್ಬಿಡ್ತಾಳೆ. ಅಪ್ಪ, ಅದಕ್ಕೆ ನೀನ್ ಯಾಕೆ ಬೇಜಾರಾಗೋದು ಅಂತ? ಪಪ್ಪ, ಇವತ್ತು ಅಷ್ಟಮಿ, ಅಂಗಡಿಗೆ ತುಂಬಾ ಜನ ಬಂದಿರ್ತಾರೆ, ನೀನ್ ಫುಲ್ ಜೋಶಲ್ಲಿ ಇರ್ಬೇಕಾಯ್ತಾ? ಪೈ ಪೈ ಪೈ. ಪಪ್ಪ, ಶೆಟ್ರು ಬಂದ್ರು. ನಮಸ್ತೆ ಅಣ್ಣ. ಹಲೋ. ಹಾ, ಇಲ್ಲೇ ಇದ್ದಾರೆ. ಕೊಟ್ಟು ಅಣ್ಣ, ನಿಮ್ಮ ಹತ್ರವೇ ಮಾತಾಡ್ಬೇಕು. ಕತೆ ಎಲ್ಲ ಬೇಡ, ನಾಳೆ ಒಳಗೆ ಮಾಲ್ ನಮ್ಮ ಗೋಡನಲ್ಲಿ ಸೇರ್ಬೇಕು. ನಾನು ಸ್ವಲ್ಪ ಬಿಸಿ ಇದ್ದೇನೆ. ಏಯ್, ಪದೇ ಪದೇ ಫೋನ್ ಮಾಡೋಕ್ಕಾಗಲ್ಲ ರೀ, ಕೆಲಸ ಆದ ಮೇಲೆ ಫೋನ್ ಮಾಡಿ. ವಿಕ್ರಮ್ ಎಲ್ಲಿ? ನಮ್ಮ ವಿಕ್ರಮ್ ದೇವ್ರನ್ನ ನಂಬದೇ ಇರ್ಬೋದು, ಆದರೆ ಹುಲಿ ವೇಷನ ನಂಬೇ ನಂಬ್ತಾನೆ. ಅವ ಇರ್ತಿದ್ದ ಚಿಂತೆ ಇರಲಿಲ್ಲ, ಮರ್ಯಾದೆ ಉಳಿಸ್ತಿದ್ದ. ಎಷ್ಟಾದರೂ ನಿನ್ನ ಮಗನಲ್ವೇ ತಮ್ಮದು. ನಮ್ದಾದ್ರು ಶೆಟ್ರೆ, ನೀವು ಬೆನ್ ತರ್ತೀರಿ, ಹಾಗಾಗಿ ಎಲ್ಲ ಸಲೀಸ ನಡೀತಾ ಇದೆ. ನಮ್ಮ ವಂಶ ಇದಲ್ವೋ, ನಿಮ್ಮ ಗೌರವ ಕಾಪಾಡುವುದು. ಅದಕ್ಕೆಲ್ವೇ ನನ್ನ ಅಪ್ಪನ ಕಾಲದಿಂದ ನಿಮ್ಮನ್ನು ಇಟ್ಕೊಳ್ಳೋದು. ಈ ಸಲ ಕೂಡ ಪ್ರಶಸ್ತಿ ನಮ್ಗೆ ಬರ್ಬೇಕು, ಗೊತ್ತುಂಟಲ್ಲ ಶೆಟ್ರೆ. ನೀವೆಂತ ಮಂಡ ಬಿಸಿ ಮಾಡೋದು ಬೇಡ, ಈ ವಿಕ್ರಮ್ ಒಂದ್ಸರಿ ಮಾತು ಕೊಟ್ಟ ಅಂದ್ರೆ ಮುಗೀತು. ನಿನ್ನ ಮಿತೆಗೆ ನಂಬಿಕೆ ಉಂಟು, ಆದ್ರೆ ಒಂದು ಮಾತು ಹೇಳೋದು ನನ್ನ ಕರ್ತವ್ಯ ಅಲ್ವಾ? ನಿಮ್ಗೆ ಯಾವ ಚಿಂತೆಯೂ ಬೇಡ, ನಮ್ಮ ವಿಕ್ರಮ್ ಇರುವಾಗ ವಿಜಯ ನಮ್ಮದೇ, ಅದ್ರ ಬಗ್ಗೆ ಅನುಮಾನನೇ ಇಲ್ಲ. ನೀವೆಲ್ಲ ಹೊಡಿ. ದಾಮೋದರ್, ಇದೆಲ್ಲರ ಮಧ್ಯೆ ನಮ್ಮ ಕಲೆಕ್ಷನ್ ನಿಲ್ಬಾರ್ದು. ಹುಡುಗರಿಗೆ ಹೇಳ್ತೆ. ಅಂದಾಗೆ ನಮ್ಮ ಉರುವದ ಜಾಗದ ವಿಷಯ ಏನಾಯ್ತು? ಆ ಸುಬ್ಬನಿಗೆ ನಮ್ಮ ಜಾಗನ ಲೀಸಿ ಕೊಟ್ಟಿದ್ವಲ್ಲ, ಅವನು ನಮಗೆ ದುಡ್ಡು ಕೊಡದೆ ಆ ಜಾಗನ ಬೇರೆ ಲೀಸಿಗೆ ಕೊಟ್ಟು ಅವನು ಸತ್ತೋದ. ಈಗ ಲೀಸಲ್ಲಿರೋನಿಗೆ ಕೇಳಿದರೆ, ನಾವು ಸುಬ್ಬನಿಗೆ ದುಡ್ಡು ಕೊಟ್ಟಿದ್ದೇವೆ, ನಿಮಗೆ ಯಾವ ದುಡ್ಡು ಕೊಡೋದು ಇಲ್ಲ, ಜಾಗನೂ ಖಾಲಿ ಮಾಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಅವೇನು ಜಾಬನು? ಅಲ್ಲಿರಬೇಕಾದ್ರೆ ಹಣ ಕೊಡಲೇಬೇಕು, ಇಲ್ಲದಿದ್ದರೆ ಜಾಗ ಖಾಲಿ ಮಾಡಿ ಹೋಗ್ತಾ ಇರಬೇಕು. ವೀರ, ಅರ್ಥ ಆಯ್ತಲ್ಲ ಏನು ಮಾಡಬೇಕು ಅಂತ.
ಬಾ ಅಣ್ಣ, ಇದು ಬೆಸ್ಟ್ ಉಂಟು ನೋಡಿ. ಎಷ್ಟು ಕುಣಿದ್ರು ಸತಾಳ ಅಲ್ಲಿ ನೋಡೋದಿಲ್ಲ. ಮಸ್ತ್ ಕ್ವಾಲಿಟಿ. ನೀರೇ ಪಾರ್ಸಲಿಗೆ ಅಕ್ಕ ಸಾಕ್ಷದ ಉಂಗೇನ್ ನೋಡಿ ಆಗ್ತಲ್ಲ ನೋಡಿ 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 ನೋಡಿ. ಇದಾಗುತ್ತೆ ಅಂತ ಕಾಣಿಸುತ್ತೆ, ಆದ್ರೆ ನೋಡುವ ನೋಡುದಂತ. ಇಡೀ ಮಂಗ್ಳೂರು ಹುಡುಕಿದ್ರು ಸಹ ನಿಮ್ಗೆ ಇಷ್ಟು ಒಳ್ಳೆ ಕಾಸ್ಟ್ಯೂಮ್ ಇಷ್ಟು ಕಡಿಮೆ ಬೆಲೆಗೆ ಸಿಗ್ಲಿಕ್ಕಿಲ್ಲ. ಮತ್ತೆ ಒಮ್ಮೆ ಮಾಸ್ಕ್ ಹಾಕಿದ್ರಂಟಲ್ಲ, ನೀವೇ ಹೌದು ಅಂತ ನಿಮ್ಗೆ ಗುರುತು ಸಿಗ್ಲಿಕ್ಕಿಲ್ಲ. ಸಾಕ್ಷಾತ್ ಹುಲಿಯ ಎದ್ದು ಬಂದಂಗೆ ಇರ್ತದೆ. ಪ್ರೈಸ್ ರೀಸನಬಲ್ ಇದೆ ಅಣ್ಣ. ಬಾ ಬುಕ್ ಕೊರ್ಲೆ. ಇವ್ರು ಜೀಪಿನ ಹಾರ್ನ್ ಕೇಳಿದಾಗಲೇ ಅನ್ನಿಸ್ತು ಇವರೇ ಬರ್ತಾ ಇದಾರೆ ಅಂತ. ಕದ್ರಿ ಮಂಜುನಾಥ, ನೀನೇ ಕಾಪಾಡ್ದಕ್ಕಪ್ಪ. ಒಂದು ದಿನಕ್ಕೆ 300 ರೂಪಾಯಿ, ಆದರೆ ನಿಮಗೆ 2 ದಿನಕ್ಕೆ ಬೇಕಲ್ಲ, ನಾನು 500 ರೂಪಾಯಿ ಮಾಡಿಕೊಡ್ತೀನಿ. ವೇದ, ಆ ಶೆಟ್ಟಿ ಕಡೆ ಜನ ನಮ್ಮ ಅಂಗಡಿ ಕಡೆನೇ ಬರ್ತಾ ಇದ್ದಾರೆ. ಟೆನ್ಷನ್ ಆಗ್ತಾ ಉಂಟು ಮರ ಐತೆ. ಅವ್ರೇನಾದರೂ ಗಲಾಟೆ ಮಾಡಿದ್ರೆ ನಮ್ಮ ಅಂಗಡಿ ವ್ಯಾಪಾರ ಎಲ್ಲ ಹಾಳಾಗ್ತದೆ. ನೀವು ಟೆನ್ಷನ್ ಆಗಬೇಡಿ ಪುಪ್ಪ, ನಾನು ಇದನ್ನೆಲ್ಲ ನಾನು ನೋಡ್ಕೊಳ್ತೀನಿ. ಇವತ್ತು ಅಷ್ಟಮಿ ಬೇರೆ, ಹೋದೆಲ್ಲ ಕಾಂಪಿಟೇಷನ್ ಇರ್ತದಲ್ಲ, ಬಟ್ಟೆ ಬಾರ್ಗೆ ತಗೊಳಕ್ಕೆ ಬಂದಿರ್ಬೋದು. ನೋಡುವ ಬಿಡಿ. ಇಲ್ಲ ವೇದ, ಅವರು ಖಂಡಿತ ದುಡ್ಡು ಕೇಳೋದಕ್ಕೆ ಬರ್ತಾ ಇರೋದು. ಅದಕ್ಕಾಗಿ ನಂಗಿದ್ದೀನಿ, ನೀವು ಸುಮ್ಮನಿರಿ. ಹಾಗಲ್ಲ ಮಾಧವ್, ಸರಿ ನೀವು ಕಸ್ಟಮರ್ ನೋಡ್ಕೊಳ್ಳಿ, ನಾನು ಮಾತಾಡಿ ಬರ್ತೇನೆ. ಅದು ಕಸ್ಟಮರ್ಸ್ ಇದ್ದಾರೆ. ಹಲೋ, ಶೆಟ್ಟ ಕಡೆ ಜನ ಎಂತದಾದ್ರೂ ಬೇಕಿತ್ತ? ಹಾ ಬೇಕಿತ್ತು, ಕೊಟ್ಟಿರೋ ಸಾಲ ವಾಪಸ್ ಬೇಕಿತ್ತು. ಹಣ ಕೊಡ್ತೇವೆ, ಆದ್ರೆ ಸ್ವಲ್ಪ ಟೈಮ್ ಬೇಕಷ್ಟೇ. ಎಂತ ಟೈಮಾ? ಎಷ್ಟು ದಿನ ಕೊಟ್ಟಿರೋದು ಹೆಚ್ಚಲ್ವಾ? ಮೊದಲು ದುಡ್ಡಿಟ್ಟು ಮಾತಾಡಿ. ಕಸ್ಟಮರ್ಸ್ ಮುಂದೆ ಹೀಗೆಲ್ಲ ಆಡ್ಬೇಡಿ, ನಮ್ಮ ಮರ್ಯಾದೆ ಹೋಗ್ತದೆ. ನಿಮಗಿಂತ ಹಣ ಬೇಕಲ್ಲ, ನಾನು ತೀರಿಸ್ತೇನೆ. ನೋಡಿ, ಈಗಾಗಲೇ ನಾವು ಸುಬ್ಬಣ್ಣಂಗೆ ಹಣ ಕೊಟ್ಟಾಗಿದೆ. ನಿಮ್ಮ ಮತ್ತೆ ಅವನ ನಡುವೆ ಏನು ವ್ಯವಹಾರ ನಡೆದಿದ್ಯೋ ಅದು ನಮಗೆ ಗೊತ್ತಿಲ್ಲ. ಅದಕ್ಕೂ ನಮಗೂ ಯಾವ ಸಂಬಂಧನೂ ಇಲ್ಲ. ಈಗ ನೀವು ಇಲ್ಲಿ ಬಂದು ಈಗ ಧಮಕಿ ಹಾಕಿದ್ರೆ ಇದು ಅನ್ಯಾಯ ಅಲ್ವಾ? ಅನ್ಯಾಯ? ಅರೆ, ಹಣ ತಗೊಳ್ಬೇಕಾದ್ರೆ ಸಂಬಂಧ ಇರ್ತದೆ, ಹಣ ವಾಪಸ್ ಕೊಡ್ಬೇಕಾದ್ರೆ ಮೈ ಉರಿತದಲ್ಲ. ನೀವು ಇಲ್ಲಿಂದ ಹೋಗಿ ಒಮ್ಮೆ, ನಾನು ಹೇಳ್ತಾ ಇದ್ದೀನಲ್ಲ ತೀರಿಸ್ತೇನೆ ಅಂತ. ನಿನ್ನ ಕತೆ ಕೇಳಿ ವಾಪಸ್ ಹೋಗ್ಲಿಕ್ಕೆ ನಾನೇನು ಪುಣ್ಯ ಕೊಟ್ಟೆ ಹುಲಿ ಅನ್ಕೊಂಡಿಯ? ಹಣ ವಾಪಸ್ ಕೊಡ್ತೇನೆ ಬಿಡಿ ಪಪ್ಪನ ಬಿಡಿ ಅಂದೆ. ಬಿಡಲ್ಲ ಅಣ್ಣ, ಇದು ಪುಣ್ಯಕೋಟಿ ಹಸು ಅಲ್ಲ. ಅದು ನನಗೆ ಗೊತ್ತಾಗ್ತಾ ಉಂಟು. ಯಾವಳೇ ಇವಳು ಬಂದಾಗೆಲ್ಲ ಬರೀ ಇವಳದೇ ಆಯ್ತು. ಇವಳು ಕತೆ ಹೇಳೋದಂತೆ, ನಾವು ಪೈಂಗ ನನಗೆ ಕೇಳೋದಂತೆ. ಈಗ ನಿನ್ನ ಹರಿ ಕತೆ ಕೇಳೋ ಸೀನ್ ಎಲ್ಲ ಇಲ್ಲ ಆಯ್ತಾ? ಇವರಿಗೆ ಬುದ್ಧಿ ಕಲಿಸ್ಬೇಕಂದ್ರೆ ಇವ್ರ ಐಟಮ್ಗಳನ್ನ ಎತ್ತಿ ಆಚೆ ಬಿಸಾಡಿದ್ರೆ ಚಂದ ಇರ್ತದಲ್ಲ. ಅಂದ್ರೆ ಇಲ್ಲಿಂದ ಕೋತಿ ಕುಣಿತಾ ಇದ್ಯಾ? ಅಡುಗೆ ಆಚೆ ಮಗುನ ಮುಟ್ಟುವುದು ಸರಿ ಇರಲ್ಲ. ಕರುಣಾಕರ ಶೆಟ್ಟಿನ ಎದುರಾಕೊಂಡ್ರೆ ಎಂತ ಆಗ್ತದೆ ಅಂತ ಗೊತ್ತುಂಟಲ್ಲ. ಅವ್ರ ಬೆಂಕಿಗಿಂತಲೂ ಸ್ಟ್ರಾಂಗ್. ಬೂದಿ ಸಹ ಸಿಗುವುದಿಲ್ಲ. ಸಂಜೆ 8 ಗಂಟೆಗೆ ಕರೆಕ್ಟ್ ಆಗಿ ಹಣ ತಂದು ಕೊಟ್ರೆ ಸರಿ. ಒಂದ್ ವೇಳೆ ಕೊಡ್ಲಿಲ್ಲ ಅಂದ್ರೆ ನಾಳೆ ಬೆಳಿಗ್ಗೆ ಈ ಅಂಗಡಿ ಇತ್ತು ಅಂತ ಗುರುತು ಸಹ ಸಿಗುದಿಲ್ಲ. ಹಾಗೆ ಮಾಡ್ತೇನೆ. ಹುಷಾರ್ ನಿಮ್ಗೆಂತ ಕೇಳಿ ನಾನ್ ಕೊಡ್ತೀನಿ. ಸಣ್ಣ ಗಲಾಟೆ ಅಷ್ಟೇ ಅಕ್ಕ, ಅದಕ್ಕೆ ನೀವು ಅಂಗಡಿ ಬಿಟ್ಟು ಹೋದ್ರೆ ವ್ಯಾಪಾರ ಎಂತ ಆಗ್ಬೇಕು ಅಣ್ಣ? ಬನ್ನಿ ಅಣ್ಣ. ಪ್ಲೀಸ್
ಯಾರೋ ನೀನು? ನಿಮ್ಮಂತವ್ರಿಂದಲೇ ನಮ್ಮ ಹೆಣ್ಮಕ್ಳು ಹಾಳಾಗ್ತಿರೋದು, ತಪ್ಪದಾರಿ ಹಿಡಿತಿರೋದು ನಿನ್ನ ಜೊತೆಗಳ ಪೂರಾ ನಮ್ಮ ಊರ್ ಬಾಗಿಲು ಮುಂದೆ ತೋರಣ ಕಟ್ಟಬೇಕು. ತಪ್ಪು, ನಾನು ಅವ್ರ ಮೇಲೆ ಅಷ್ಟು ಸಿಟ್ಟಾಗಿ ಬರ್ದಿತ್ತು, ಅದಕ್ಕೆ ಹೀಗೆಲ್ಲ ಆಯ್ತು ಅಂತ ಕಾಣ್ತದೆ. ಆದ್ರೂ ಸರ್, ಅವ್ರು ನಿಮ್ಮ ಮೇಲೆ ಕೈ ಮಾಡ್ಲಿಕ್ಕೆ ಬಂದ್ರೆ ನೋಡ್ಕೊಂಡು ಸುಮ್ಮನೆ ಕೂರ್ಲಿಕ್ಕೆ ಆಗ್ತದೆ ಹೇಳಿ? ಹೋಗ್ಲಿ ಬಿಡು, ನೀನ್ ತಾನೇ ಏನ್ ಮಾಡ್ಲಿಕ್ಕಾಗ್ತಿತ್ತು? ಆದ್ರೆ ಇಷ್ಟು ಕಡಿಮೆ ಟೈಮ್ನಲ್ಲಿ ಅಷ್ಟು ಹಣನ ಎಲ್ಲಿಂದ ತರೋದು? ಅಷ್ಟಮಿ ಇವತ್ತು, ಇವತ್ತಾದರೂ ವ್ಯಾಪಾರ ಜೋರಾಗ್ತದೆ ಅಂತ ಅನ್ಕೊಂಡಿದ್ದೆ. ಆ ಗುಂಡಾಗಳು ಬಂದು ಎಲ್ಲ ಹಾಳು ಮಾಡಿಬಿಟ್ರು. ಹೀಗೆ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ರೆ ಯಾವ ಪ್ರಯೋಜನ ಸಹ ಇಲ್ಲ. ಹಾಗೆ ಇವತ್ತು ನಡೆದಿದ್ದು ಅಮ್ಮನಿಗೆಲ್ಲ ಹೇಳಲಿಕ್ಕೆ ಹೋಗ್ಬೇಡಿ, ಯಾರಿಗೂ ಗೊತ್ತಾಗೋದು ಬೇಡ, ನಮ್ಮಲ್ಲೇ ಇರಲಿ. ಕಿಟ್ಟಿ, ನೀನು ಸಹ ಅಷ್ಟೆ, ಅಮ್ಮನಿಗೆಲ್ಲ ಹೇಳಕ್ಕೆ ಹೋಗ್ಬೇಡ, ಹಣ ನಾನು ಹೊಂದಿಸ್ತೇನೆ. ಅಯ್ಯಯ್ಯಯ್ಯೋ, ಈಗಾಗಲೇ ನೀನು ನಮ್ಮ ಸಂಸಾರಕ್ಕೋಸ್ಕರ ದುಡಿತಾ ಇರೋದು ಸಾಕು, ಮತ್ತೆ ನಿನ್ನ ತಲೆ ಮೇಲೆ ಆ ಕಷ್ಟನ ಹೊರಿಸೋದಕ್ಕೆ ನನಗೆ ಇಷ್ಟ ಇಲ್ಲ. ಪಪ್ಪ, ಇದರಲ್ಲಿ ಕಷ್ಟ ಎಂತ ಬಂತು? ನಾನು ಈ ಮನೆ ಮಗಳಲ್ವಾ, ನಾನು ಇಷ್ಟು ಮಾಡಿದ್ರೆ ಹೇಗಿದ್ರು ನನ್ನ ರೆಸ್ಪಾನ್ಸಿಬಿಲಿಟಿ. ನೀವು ಸ್ವಲ್ಪ ಧೈರ್ಯ ತಗೊಳ್ಳಿ. ಎಂತ ನತದೃಷ್ಟ ನಾನು. ನಾನು ನಿನಗೆ ಧೈರ್ಯ ಹೇಳಬೇಕಾಗಿತ್ತು, ಆದರೆ ನೀನೇ ನನಗೆ ಸಮಾಧಾನ ಹೇಳೋ ಪರಿಸ್ಥಿತಿ ಬಂದಿದೆ. ಸಿ ಪಪ್ಪ, ಈಗೆಂತಾಯ್ತು ಅಂತ ಹೆಂಚಪ್ಪ? ಪಪ್ಪ, ನಾನು ನಿಮ್ಮ ಮಗಳಲ್ಲ, ನನ್ನ ತಪ್ಪ ಅಮ್ಮನ ನಾನು ನೋಡಿಕೊಳ್ಳಿ, ನೀನು ಯಾರು ನೋಡಿಕೊಳ್ತಾರೆ ಹೇಳಿ? ನೀವು ಟೆನ್ಷನ್ ಆಗಬೇಡಿ, ಆರಾಮಾಗಿ ಗೊತ್ತಾದ್ನ? ಆದರೆ ಅಷ್ಟೊಂದು ದುಡ್ಡನ್ನ ಎಲ್ಲಿಂದ ಹೊಂದಿಸೋದು? ಪಪ್ಪ, ಏನು ಒಂದು ಮಾಡಿದ್ರಾಯ್ತು, ಈಗೇನು ಆಕಾಶ ತಲೆ ಮೇಲೆ ಬಿದ್ದಿಲ್ಲ ಅಲ್ಲ ಪಪ್ಪ. ಎಂತೆಂಥ ಸಮಸ್ಯೆಗಳಿಗೆ ಸೊಲ್ಯೂಷನ್ ಸಿಗ್ತದೆ, ನನ್ನ ಕೈಲಿ ಹಣ ಹೊಂದಿಸ್ಲಿಕ್ಕಾಗಲ್ವಾ? ಈ ನಿಮ್ಮ ಮಗಳ ಮೇಲೆ ನಂಬಿಕೆ ಇಡಿ. ಇನ್ನು ಮಗಳಿದಳಲ್ಲ, ಅವಳ ಹತ್ರ ಎಲ್ಲದಕ್ಕೂ ಸೊಲ್ಯೂಷನ್ ಇರ್ತದೆ. ಬಿ ಪಾಸಿಟಿವ್ ಯಾ, ನಾಳೆ ತನಕ ಟೈಮ್ ಉಂಟು. ನೋಡ್ತಾ ಇರಿ ಪಪ್ಪ, ಈ ನಿಮ್ಮ ಮಗಳು ಈ ಪ್ರಾಬ್ಲಮ್ ಹತ್ರ ಹೇಗೆ ಮಾಯ ಮಾಡ್ತಾಳಂತ. ಆಬ್ರಕದ ಬ್ಯಾಗಿಲಿಗಿಲಿ ಹಾಗೆ ಹೊಡಿತಾ ಇದ್ದಾನೆ, ಇವರೆಲ್ಲ ನಿಂತ್ಕೊಂಡು ನೋಡ್ತಾ ಇದ್ದಾರಲ್ಲ.
ಅವ್ರಿಗೆ ಯಾಕೆ ಹೊಡೆಯೋದು ಅಂತ. ತುಲಾ, ಇದು ನಂದು ಒಂದು ವಿಷಯ ಆಯ್ತಾ? ನೀನ್ ಸುಮ್ನೆ ಮನೆಗೆ ಹೋಗ್ತೀಯಾ? ಎಂತ ನಿಮ್ಮ ನಿಮ್ಮ ವಿಷಯ ಅಂದ್ರೆ ಮನೆಗೆ ಹೋಗಿ ಗಲಾಟೆ ಆಡಿ. ಇದು ಪಬ್ಲಿಕ್ ಏರಿಯಾ, ಇಲ್ಲಿ ಬಂದು ಗಲಾಟೆ ಆಡೋದಲ್ಲ. ಅಲ್ಲ, ಅವನಿಗೆ ಧನ ಹೊಡೆದು ಕೊಡ್ತಿದ್ಯಲ್ಲ, ನಿಂಗೆ ಸ್ವಲ್ಪ ಕರುಣೆ ಅನ್ನೋದು ಇಲ್ವಾ? ನೋಡಿ, ವಿಷಯ ಗೊತ್ತಿಲ್ಲದೆ ಮಾತಾಡೋದು ತಪ್ಪು ಮಾಡಿದ್ದೇನೆ. ಅದಕ್ಕೆ ಹಾಕೊಂಡಿದ್ರೆ ಕೂಡಲ್ಲ ಹಾಕು ಬಲಂಬಟ್ಟೆ. ಹಿಂಗ್ ನೋಡಿ, ನಿನ್ನ ದುರಂಕರೆಲ್ಲ ನನ್ನ ಹತ್ರ ಬೇಡ ಆಯ್ತಾ? ಬೇರೆಯವ್ರ ಹತ್ರ ಇಟ್ಕೋ. ಅಲ್ಲ, ಅವ್ನ್ ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡ್ಲಿಕ್ಕೆ ನೀನಂತ ದೇವ್ರ? ತಪ್ಪು ಮಾಡಿದ್ರೆ ನೀನು ನಡುದಾರಲ್ಲಿ ಸಾಲಾಗಿ ಹೊಡೆದಿದ್ಯಲ್ಲ ಅವನಿಗೆ. ಅಲ್ಲಿ ನೋಡು, ನಿನ್ನಿಂದ ಟ್ರಾಫಿಕ್ ಆಗಿ ಎಷ್ಟು ಜನರಿಗೆ ಸಮಸ್ಯೆ ಆಗಿದೆ ಅಂತ. ನಿನ್ನಂತ ಗೂಂಡಗಳಿಂದ ನಮ್ಮೂರಿಗೆ ಬರೀ ಕೆಟ್ಟ ಹೆಸರು. ಬರ್ಲಿ, ಬಂದು ನಿಮ್ಗೆ ಮಾಡಿ ಬೆಚ್ಚ ಸುಮ್ಮನೆ ಮನೆಗೆ ಹೋಗಿ. ಯೋಚನೆ ಮಾಡ್ತಿದ್ಯಾ? ಒಳ್ಳೆ ಕೆಲಸ ಮಾಡಿದಕ್ಕೆ ನಾನು ಅವಳ ಕೈಲಿ ಬಿಟ್ಟಿನ್ ಬೇಕಾ? ನೀ ಯಾಕೆ ಸುಮ್ನಿದ್ದೆ? ಅವಳ ಕೈ ಮುರಿಬೇಕಿತ್ತಲ್ಲ. ಹೆಂಗಸರ ಮೇಲೆ ಕೈ ಮಾಡೋದು ನಮ್ಮ ಸಂಸ್ಕೃತಿ ಅಲ್ಲ. ಏನ್ ಮರ ಐತೆ ಇದು? ಇದ್ ನಿನಗ್ ಬೇಕಿತ್ತ? ಅವೇ ಮೊದ್ಲೇ ಕರ್ಣಾಕರ ಶೆಟ್ಟಿ ಕಡೆ ಅವ್ರು ಅವ್ ನಮ್ಮನ್ನ ಸುಮ್ನೆ ಬಿಡ್ತಾರೆ. ಅವ್ನ್ ಯಾರ ಕಡೆ ಅವನಾದ್ರೂ ಆಗಿರ್ಲಿ, ನನಗೆಂತ ತಪ್ಪು ಮಾಡಿದಂಗೆ ಒಂದ್ ಏಟ್ ಕೊಟ್ಟಿದ್ದಷ್ಟೇ. ಇದ್ರಲ್ಲಿ ತಪ್ಪೆಂತ ಇಲ್ಲ. ಹೆಣ್ಣು ಮಕ್ಕಳ ಮೇಲೆ ಕೈ ಮಾಡಲ್ಲ ಅನ್ನೋದು ನಿನ್ನ ನೀತಿ? ನೋಡ ವಿಕ್ರಮ್, ಆದಷ್ಟು ಬೇಗ ಇದಕ್ಕೇನಾರು ಒಂದು ದಾರಿ ಮಾಡೋ.